ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಯಾವಾಗಲೂ ನೋಟಿಫಿಕೇಷನ್ ಬರುತ್ತೆ. ಹಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಬಂದು ಬರ್ಡ್ನ ಹೆಂಗೆ ಟೇಮ್ ಮಾಡೋದು ಅಂತ, ಅಂದರೆ ಕೈಯಲ್ಲಿ ಹೆಂಗೆ ಪಳಗಿಸೋದು ಬರ್ಡ್ಸ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ. ಟೇಮಿಂಗ್ ಅಂದರೆ ಏನಿಲ್ಲ, ಈ ಥರ ಕೈ ಮೇಲೆ ಪಳಗಿಸ್ಬೋದು ಬರ್ಡ್ಸ್ನ. ಈ ಥರ ಪಳಗಿಸ್ಕೊಂಡ್ರೆ ನಮ್ಮ ಜೊತೆ ಆಟ ಆಡುತ್ತೆ, ಅಂದರೆ ನಾವು ಅದ್ರ ಜೊತೆ ಆಟ ಆಡ್ಬೋದು. ಮತ್ತು ಅದನ್ನ ಪಾರ್ಟ್ನರ್ ಅಂದ್ಕೊಂಡು ನಮ್ಮ ಜೊತೆನೇ ಇರುತ್ತೆ, ಅದು ನಮ್ಮ ಜೊತೆನೇ ಬೆಸ್ಟ್ ಕಂಪೆನಿಯನ್ ಥರ ನಮ್ಮ ಜೊತೆನೇ ಇರುತ್ತೆ ಅದು ಬರ್ಡು. ಟೇಮಿಂಗಲ್ಲಿ ಬಂದು ಅಂದರೆ ಹೆಂಗೆ ಟೇಮ್ ಮಾಡೋದಂದರೆ ಎರಡು ವಿಧ ಇದೆ ಟೇಮಿಂಗಲ್ಲಿ. ಏನಕ್ಕಂದರೆ ಬರ್ಡ್ನ ಬಂದು ದೊಡ್ಡ ಬರ್ಡ್ನ ಇವಾಗ ಟೇಮ್ ಮಾಡಬೇಕಂದ್ರೆ ಏನಿಲ್ಲ, ಅದ್ರ ರೆಕ್ಕೆನ ಕಟ್ ಮಾಡ್ತಾರೆ. ಈ ಥರ ಕಟ್ ಮಾಡಿ ನಮ್ಮ ಜೊತೆನೇ ಇಟ್ಕೊಂಡ್ರೆ ಆ ಥರ ಟೇಮ್ ಆಗುತ್ತೆ, ಅದ್ರ ಜಾಸ್ತಿ ದಿವಸ ಆಗುತ್ತೆ. ಅಂದರೆ ಬೆಸ್ಟ್ ಅಂದರೆ ಮರಿಯಿಂದನೇ ಹ್ಯಾಂಡ್ ಫೀಡ್ ಮಾಡಿ ಸಾಕಿದ್ರೆ ಬೇಗನೆ ಟೇಮ್ ಆಗುತ್ತೆ, ನಮ್ಮ ಜೊತೆ ಟೇಮ್ ಆಗಿ ನಮ್ಮ ಜೊತೆನೇ ಇರುತ್ತೆ. ಈ ಥರನೇ ಇವಾಗ ನಾನು ಕೈಯಲ್ಲಿ ಕೂರಿಸ್ಕೊಂಡಿದ್ದೀನಿ ನೋಡಿ, ಈ ಥರನೇ ಯಾವ ಬರ್ಡ್ ಬೇಕಂದ್ರೆ ನೀವು ಟೇಮ್ ಮಾಡ್ಬೋದು. ಇವಾಗ ನೀವು ನೋಡ್ತಿರೋದು ಬಂದು ಲವ್ ಬರ್ಡ್ಸು, ಇದು ಬಂದು ನಮ್ಮ ಜೊತೆನೇ ಟೇಮ್ ಆಗೈತೆ. ಹ್ಯಾಂಡ್ ಫೀಡ್ ಹೆಂಗೆ ಮಾಡೋದಂತ ನಿಮ್ಗೆ ಗೊತ್ತಿಲ್ಲ ಅಂದರೆ ಅದಕ್ಕೂ ವೀಡಿಯೋ ಹಾಕಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅದು ನೋಡಿ ನೀವು ಚೆಕ್ ಮಾಡ್ಕೊಬೋದು. ಇವಾಗ ಬಂದು ವೈಲ್ಡ್ ಬರ್ಡ್ನ ಹೆಂಗೆ ಟೇಮ್ ಮಾಡೋದಂದರೆ, ವೈಲ್ಡ್ ಬರ್ಡ್ ಅಂದರೆ ಏನಿಲ್ಲ, ದೊಡ್ಡ ಬರ್ಡು ಕಚ್ಚುತ್ತಲ್ಲ ಆ ಬರ್ಡ್ನ ಹೆಂಗೆ ಟೇಮ್ ಮಾಡೋದು ಅಂತ, ಹೆಂಗೆ ಪಳಗಿಸೋದು ಅಂತ. ವೈಲ್ಡ್ ಬರ್ಡ್ನ ಟೇಮ್ ಮಾಡೋಕ್ಕೆ ಬಂದು ನೀವು ಕೇಜ್ನ ಬಂದು ನೀವು ನೋಡೋ ಥರ ಇಕ್ಬೇಕು, ಮತ್ತು ಕೈಯಲ್ಲಿ ಊಟ ಕೊಡಬೇಕು. ಅದನ್ನು ಫಸ್ಟು ಇದು ತಿನ್ನಲ್ಲ, ಆದರೆ ಭಯ ಪಡ್ಕೊಂಡಿರುತ್ತೆ, ಆಮೇಲೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆಮೇಲೆ ನೀವು ಬಂದು ಕೈ ಹತ್ತಿರ ಎತ್ಕೊಂಡು ಹೋಗಿದ್ರೆ ಈ ಥರ ಹತ್ತಬೇಕು, ಇಲ್ಲ ಕೈ ಎತ್ಕೊಂಡು ಹೋಗಿಕ್ಕಿದ್ರೆ ಭಯ ಆಗುತ್ತೆ, ಅಂದರೆ ಕಚ್ಚುತ್ತೆ ಅಂತ. ಈ ಥರ ಕಡ್ಡಿನೂ ಇಕ್ಬೋದು ನೀವು, ಮತ್ತು ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ರೇ ನಿಮ್ಮ ಜೊತೆ ಅದು ಪಳಗುತ್ತೆ, ಆವಾಗಲೇ ನಿಮ್ಮ ಜೊತೆ ಬೆಸ್ಟಾಗಿ ಕಂಪೆನಿಯನ್ ಥರ ಇರುತ್ತೆ. ಇವಾಗ ನೀವು ಪಳಗಿಸ್ ಮೇಲೆ ಏನೇನು ಟ್ರೈನಿಂಗ್ ಕೊಡ್ಬೋದು ಅಂದರೆ, ಇವಾಗ ನಾನು ಮಾಡ್ತಾಯಿದ್ದೀನಿ ನೋಡಿ, ಈ ಥರ ಸ್ಟೆಪಪ್ ಟ್ರೈನಿಂಗ್ ಮಾಡ್ಬೋದು. ಈ ಥರ ಮೇಲೆ ಹತ್ತೋ ಥರ ಈ ಥರ ಮಾಡಿದ್ರೆ ಸ್ವಲ್ಪ ಬರ್ಡ್ ಕೂಲಾಗಿರುತ್ತೆ, ಅಂದರೆ ನಮ್ಮ ಜೊತೆ ಆಟ ಆಡುತ್ತೆ, ಆವಾಗ ಕೈ ಮೇಲಿರೋ ಭಯನೂ ಹೋಗುತ್ತೆ. ಬರ್ಡ್ನ ಏನಕ್ಕೆ ಹ್ಯಾಂಡ್ ಟೇಮ್ ಮಾಡೋದಂದರೆ ನಮ್ಮ ಜೊತೆ ಹಿಡ್ಕೊಳಕ್ಕೆ, ಅದಕ್ಕೆ ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾನೆ ಇರಬೇಕು. ಗೂಡಲ್ಲೇ ಇಕ್ಬಾರ್ದು ಬರ್ಡನ್ನ, ಯಾವಾಗಲೂ ಸ್ವಲ್ಪ ಹೊತ್ತೊಂದು ಆಚೆ, ಒಂದು 1 ಅವರ್ ಇಲ್ಲ 2 ಅವರ್ಸ್ ಆಚೆನೇ ಬಿಡಬೇಕು. ಏನಕ್ಕಂದರೆ ಆವಾಗಲೇ ನಮ್ಮ ಜೊತೆ ಪಳಗುತ್ತೆ, ಇಲ್ಲಾಂದರೆ ಸುಮ್ಮನೆ ಗೂಡಲ್ಲೇ ಇದ್ದರೆ ಅದು ಕಚ್ಚಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಈ ಥರ ಆಚೆನೇ ಬಿಡ್ಕೊಬೋದು. ಮತ್ತು ಫುಡ್ ಬಂದು ನವಣೆಕಾಳು ಕೊಡ್ಬೋದು, ಜೋಳ ಕೊಡ್ಬೋದು, ಮತ್ತು ಕೊತ್ತಂಬರಿ ಕೊಡ್ಬೋದು. ಆ ಥರ ಎಲ್ಲ ನಾರ್ಮಲ್ ಏನೇನು ಕೊಡ್ತಾರೋ ಬರ್ಡ್ಸಿಗೆ ಅದೆಲ್ಲ ಕೊಡ್ಬೋದು. ಇವಾಗ ಬಂದು ನೆಕ್ಸ್ಟ್ ಟ್ರೈನಿಂಗ್ ಬಂದು ನಿಮ್ಮ ಬರ್ಡ್ನ ಕರೆತಿದ ತಕ್ಷಣ ಬರೋ ಥರ ಹೆಂಗೆ ಮಾಡಬೇಕು ಅಂತ, ಅಂದರೆ ಒಂದು ಬರ್ಡು ನೀವು ಹೆಸರಿಕ್ಕಿರ್ತೀರ, ಇಲ್ಲ ಒಂದು ವಿಸಿಲ್ ಮಾಡಿದಿರ, ವಿಸಿಲ್ ಮಾಡಿದ್ರೆ ಅದು ನಿಮ್ಮ ಹತ್ರ ಬರಬೇಕು. ಆ ಬರ್ಡ್ ಹೆಂಗೆ ಟ್ರೈನಿಂಗ್ ಕೊಡೋದಂದರೆ, ಆ ಬರ್ಡ್ನ ಬಂದು ಈ ಥರ ನೀವು ಒಂದು ಸ್ಟಿಕ್ ಮೇಲೆ ಕೂರಿಸ್ಬಿಡ್ಬೇಕು, ಇಲ್ಲ ಒಂದು ಸ್ವಲ್ಪ ದೂರ ಎಲ್ಲ ಬಿಟ್ಬಿಡ್ಬೇಕು. ಆವಾಗ ಊಟ ಕೊಟ್ಟು ಅದನ್ನು ಕರಿಬೇಕು ಫಸ್ಟ್ ಟೈಮು. ಆ ಥರ ಬಂತಂದರೆ ಮತ್ತೆ ಪಳಗುತ್ತೆ, ಆ ಊಟನ ಕೊಟ್ಬಿಡ್ಬೇಕು. ಮತ್ತು ಅಂದರೆ ಟ್ರೀಟು ಸನ್ಫ್ಲವರ್ ಸೀಡ್ ಒಂದು ಕೊಟ್ರೇನು ಸಾಕು ಅದಕ್ಕೆ. ಹಾಗೆ ಆ ಬರ್ಡ್ನ ಪಳಗಿಸ್ಕೊಂಡೆ ಅಂದರೆ ಸ್ವಲ್ಪ ದೂರ ಎತ್ಕೊಂಡು ಹೋಗಿ ಬಿಡಬೇಕು, ಮತ್ತು ವಿಸಿಲ್ ಹೊಡೆದಿದ್ದ ತಕ್ಷಣ, ಇಲ್ಲ ಹೆಸರು ಕರೆದಿದ್ದ ತಕ್ಷಣ ಬರಬೇಕು ಅದು. ಆ ಥರ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ರೆ ಅದು ಪಳಗೈತೆ ಅಂತ ಅರ್ಥ. ನನ್ನ ಸಜೆಷನ್ ಬಂದು ದೊಡ್ಡ ಬರ್ಡ್ನ ಬಂದು ಹ್ಯಾಂಡ್ ಟೈಮ್ ಮಾಡ್ಬೋದು, ಆದರೆ ಅದರ ರೆಕ್ಕೆ ಕಟ್ ಮಾಡಿ ಹ್ಯಾಂಡ್ ಟೈಮ್ ಮಾಡೋಷ್ಟರಲ್ಲಿ ಸ್ವಲ್ಪ ಜಾಸ್ತಿ ದಿವಸ ಆಗುತ್ತೆ. ಅಂದರೆ ಬೆಸ್ಟ್ ಬಂದು ಹ್ಯಾಂಡ್ ಫೀಡಿಂಗ್ ಫಾರ್ಮುಲಾ, ಅಂದರೆ ಇದು ಅಂಗಡಿಯಲ್ಲಿ ಸಿಗುತ್ತಲ್ಲ ಅದು ಎತ್ಕೊಂಡು ಒಂದು ಮರಿನ 25 ದಿವಸ ಮರಿನ ಎತ್ಕೊಂಡು ಹ್ಯಾಂಡ್ ಫೀಡ್ ಮಾಡಿ ಬೆಳೆಸಿದ್ರೇ ಬೇಗ ನಮ್ಮ ಜೊತೆ ಪಳಗುತ್ತೆ. ಇಷ್ಟೇ ವಿಡಿಯೋ. ಈ ವಿಡಿಯೋನ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮರಿದಿಲ್ಲ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್.